ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ದ್ವಿತೀಯ ಬಿ ಎ ಮತ್ತು ತೃತೀಯ ಬಿ ಎ ಜಿ ಇ ಪೇಪರ್ ತೃತೀಯ ಬಿ ಎಲ್ಲಿರುವಂತಹ ಜಿಯೋಗ್ರಫಿ ಜಿ ಇ ಪೇಪರ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ನಾನು ಕಳೆದ ತರಗತಿಯಲ್ಲಿ ನಿಮಗೆ ಭಾರತದಲ್ಲಿ ಕಂಡುಬರುವಂತಹ ಪ್ರಾಕೃತಿಕ ವಿಭಾಗಗಳಲ್ಲಿ ಮೊದಲನೆಯದು ಹಿಮಾಲಯ ಪರ್ವತ ಮತ್ತು ಎರಡನೆಯದು ಉತ್ತರದ ಮೈದಾನ ಮೂರನೆಯದಾಗಿ ವಿದ್ಯಾರ್ಥಿಗಳೇ ಪರ್ಯಾಯ ಪ್ರಸ್ಥಭೂಮಿ ವಿದ್ಯಾರ್ಥಿಗಳೇ ಹಿಮಾಲಯ ಪರ್ವತ ಮತ್ತು ಉತ್ತರದ ಮೈದಾನ ಇದನ್ನು ವಿದ್ಯಾರ್ಥಿಗಳೇ ತರಗತಿಯನ್ನು ಮಾಡಲಾಗಿತ್ತು ಇದ್ರ ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ನಾನು ನೋಟ್ಸನ್ನು ಕೂಡ ನಿಮಗೆ ಸೆಂಡ್ ಮಾಡಿದ್ದೀನಿ ವಾಟ್ಸಪ್ ಗ್ರೂಪಲ್ಲಿ ನೋಟ್ಸನ್ನು ಸೆಂಡ್ ಮಾಡಿದ್ದೀನಿ ವಿದ್ಯಾರ್ಥಿಗಳೇ ಅದನ್ನು ಎಲ್ಲರೂ ಕೂಡ ಒಂದ್ಸಲ ನೋಡಿ ಮತ್ತು ಅದನ್ನು ಬರ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿ ಅರ್ಥ ಆಯ್ತಾ ಮತ್ತೊಂದು ವಿದ್ಯಾರ್ಥಿಗಳೇ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಮತ್ತೊಂದು ವಿಭಾಗ ಪರ್ಯಾಯ ಪ್ರಸ್ಥಭೂಮಿ ವಿದ್ಯಾರ್ಥಿಗಳೇ ಉತ್ತರ ಭಾರತದ ಮಹಾ ಮೈದಾನದ ದಕ್ಷಿಣಕ್ಕಿರುವಂತಹ ಭೂಭಾಗ ವಿದ್ಯಾರ್ಥಿ ನೀಟಾಗಿ ಕೇಳಿಸ್ಕೊಳ್ಳಿ ಉತ್ತರ ಭಾರತದ ಮಹಾ ಮೈದಾನವನ್ನು ನೀವು ಕಳೆದ ತರಗತಿಯಲ್ಲಿ ನೋಡಿದ್ರಿ ಉತ್ತರ ಭಾರತದ ಮಹಾ ಮೈದಾನದ ದಕ್ಷಿಣ ಭಾಗದಲ್ಲಿ ಕಂಡುಬರುವಂತಹ ಭೂಭಾಗವನ್ನು ವಿದ್ಯಾರ್ಥಿಗಳೇ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಇದರ ವಿಸ್ತೀರ್ಣ ಸುಮಾರು ಹದಿನಾರು ಲಕ್ಷ ಚದರ ಕಿಲೋಮೀಟರ್ ಆಗಿರುವಂಥದನ್ನು ಕಾಣ್ಬೋದು ಇದರ ಎತ್ತರ ವಿದ್ಯಾರ್ಥಿಗಳೇ ಯಾವುದು ಪರ್ಯಾಯ ಪ್ರಸ್ಥಭೂಮಿಗಳ ಎತ್ತರ ಸಮುದ್ರ ಮಟ್ಟದಿಂದ ಮುನ್ನೂರರಿಂದ ಸಾವಿರ ಮೀಟರ್ಗಳಷ್ಟು ಇರುವಂಥದ್ದನ್ನು ಕಾಣ್ಬೋದು ವಿದ್ಯಾರ್ಥಿಗಳೇ ಇದು ತ್ರಿಕೋನ ಆಕಾರವನ್ನು ಹೊಂದಿರುವಂಥದನ್ನ ಕಾಣ್ಬೋದು ತ್ರಿಕೋನ ಅಂದರೆ ತ್ರಿಭುಜ ನಿಮ್ಗೆ ಗೊತ್ತಲ್ವಾ ಆ ಒಂದು ಆಕಾರದಲ್ಲಿ ಪರ್ಯಾಯ ಪ್ರಸ್ಥಭೂಮಿಗಳು ಕಂಡು ಬರುವಂಥದನ್ನ ಕಾಣ್ಬೋದು ಪೂರ್ವ ಮತ್ತು ಆಗ್ನೇಯದ ಕಡೆಗೆ ಇಳಿಜಾರಾಗಿ ಇವು ಕಂಡುಬರುತ್ತವೆ ಅದು ಪರ್ಯಾಯ ಪ್ರಸ್ಥಭೂಮಿಗಳು ಇದು ವಿದ್ಯಾರ್ಥಿಗಳೇ ಪುರಾತನ ಹಾಗೂ ಕಠಿಣವಾದಂತಹ ಅಗ್ನಿಶಿಲೆಗಳಿಂದ ರಚನೆ ಆಗಿರುವಂತಹದನ್ನ ಕಾಣ್ಬೋದು ಈ ಒಂದು ಪರ್ಯಾಯ ಪ್ರಸ್ಥ ಭೂಮಿಗಳು ಅಗ್ನಿಶಿಲೆಗಳಿಂದ ರಚನೆ ಆಗಿರುವಂಥದನ್ನ ಕಾಣ್ಬೋದು ಮತ್ತೆ ತನ್ನದೇ ಆದಂತಹ ಈ ಒಂದು ಪರ್ಯಾಯ ಪ್ರಸ್ಥ ಭೂಮಿಗಳು ತಮ್ಮದೇ ಆದಂತಹ ವೈಶಿಷ್ಟ್ಯತೆ ಉಳ್ಳಂತಹ ಭೌಗೋಳಿಕ ವಿಭಾಗವನ್ನು ಹೊಂದಿರುವಂಥದನ್ನ ಕಾಣ್ಬೋದಾಗಿದೆ ಈ ವಿದ್ಯಾರ್ಥಿಗಳೇ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಗಳು ಪ್ರಸ್ಥಭೂಮಿ ಬೆಟ್ಟಗಳ ಸಾಲು ಮತ್ತು ಬೆಟ್ಟ ಮತ್ತೆ ಘಟ್ಟಗಳಿಂದ ಕೂಡಿದಂತಹ ಜೊತೆಗೆ ಅಲ್ಲಲ್ಲಿ ಇವುಗಳು ಬಯಲು ಮತ್ತು ನದಿ ಕಣಿವೆಗಳಿಂದ ಬೇರ್ಪಟ್ಟಿರುವಂಥದನ್ನು ಕಾಣ್ಬೋದು ಈ ಒಂದು ಪರ್ಯಾಯ ಪ್ರಸ್ಥಭೂಮಿಗಳ ಭೌಗೋಳಿಕತೆ ವಿಶಿಷ್ಟದಿಂದ ಕೂಡಿರೋ ಅಂಥದ್ದು ವಿದ್ಯಾರ್ಥಿಗಳೇ ಉದಾಹರಣೆಗೆ ಹೇಳ್ಬೇಕು ಅಂದರೆ ವಾಯುವ್ಯ ಭಾಗದಲ್ಲಿ ಕಂಡು ಬರುವಂತಹ ಅರಾವಳಿ ಪರ್ವತಗಳು ಮತ್ತು ಉತ್ತರ ಹಾಗೂ ಈಶಾನ್ಯ ಭಾಗದಲ್ಲಿರುವಂತಹ ವಿಂಧ್ಯ ಪರ್ವತಗಳು ಮತ್ತು ಸಾತ್ಪುರ ಬೆಟ್ಟಗಳು ಇವೆಲ್ಲ ವಿದ್ಯಾರ್ಥಿಗಳೇ ಮತ್ತೆ ಚೋಟಾನಾಗಪುರ ನಾಗಪುರ ಹಾಗೂ ಪ್ರಸ್ಥಭೂಮಿ ಮತ್ತೆ ವಿಂಧ್ಯ ಸಾತ್ಪುರ ಬೆಟ್ಟಗಳು ಮತ್ತೆ ವಿದ್ಯಾರ್ಥಿಗಳೇ ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಭಾಗದಲ್ಲಿ ಕಂಡುಬರುವಂತಹ ಪೂರ್ವ ಬೆಟ್ಟಗಳು ಇವೆಲ್ಲವೂ ಕೂಡ ಪ್ರಸ್ಥಭೂಮಿಗಳಾಗಿರುವಂಥದನ್ನ ಕಾಣ್ಬೋದು ವಿದ್ಯಾರ್ಥಿಗಳೇ ಅವುಗಳಲ್ಲಿ ಮೊದಲನೆಯದು ಅರಾವಳಿ ಪರ್ವತಗಳು ಇವು ದೆಹಲಿಯಿಂದ ಗುಜರಾತಿನ ಉತ್ತರದ ಅಂಚಿನವರೆಗೆ ಈಶಾನ್ಯದಿಂದ ನೈಋತ್ಯ ದಿಕ್ಕಿನಲ್ಲಿ ಸುಮಾರು ಎಂಟುನೂರು ಕಿಲೋಮೀಟರ್ಗಳಲ್ಲಿ ಎಂಟುನೂರು ಕಿಲೋಮೀಟರ್ಗಳಷ್ಟು ದೂರ ಹಬ್ಬಿರುವಂಥದನ್ನ ಕಾಣ್ಬೋದು ಅರಾವಳಿ ಪರ್ವತಗಳು ವಿದ್ಯಾರ್ಥಿಗಳೇ ಇವು ಪುರಾತನ ಮಡಿಕೆ ಪರ್ವತಗಳಾಗಿರುವಂಥದನ್ನ ಕಾಣ್ಬೋದು ಮಡಿಕೆ ಅಂದ್ರೆ ಗೊತ್ತಲ್ಲ ಫೋಲ್ಡ್ ಮೌಂಟೇನ್ಸ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಅಂದ್ರೆ ಸ್ತರಭಂಗಗಳಿಂದಾಗಿ ಏನಾಗಿರುತ್ತೆ ಅಂದ್ರೆ ಭೂ ಸ್ತರಗಳು ಮಡಚಲ್ಪಟ್ಟು ನಿರ್ಮಾಣವಾಗಿರುವಂತಹ ಒಂದು ಪರ್ವತಗಳಾಗಿರುತ್ತೆ ಅಂತ ಮಡಿಕೆ ಪರ್ವತಗಳಾಗಿರುವಂಥದನ್ನು ಕಾಣ್ಬೋದು ಯಾವುದು ಅರಾವಳಿ ಪರ್ವತಗಳು ಹಿಂದೆ ವಿದ್ಯಾರ್ಥಿಗಳೇ ಹಿಂದೆ ಅಂದರೆ ಹಿಂದಿನ ಕಾಲ ಅಂತ ಕರಿತೀವಲ್ಲ ಪುರಾತನ ಕಾಲ ಹಿಂದೆ ಸಾಕಷ್ಟು ಎತ್ತರವಾಗಿದ್ದಂತಹ ಈ ಒಂದು ಪರ್ವತಗಳು ನ ನಂತರ ಏನಾಗುತ್ತೆ ಅಂದರೆ ನಗ್ನೀಕರಣ ಕತ್ತುಗಳ ಸವೆತಕ್ಕೊಳಗಾಗಿ ಅವು ಅವಶೇಷ ಪರ್ವತಗಳಾಗಿ ಪರಿಣಮಿಸಿವೆ ವಿದ್ಯಾರ್ಥಿಗಳೇ ಅವಶೇಷ ಪರ್ವತಗಳು ಅಂದರೆ ಈ ಥರ ಅಂದರೆ ನಗ್ನೀಕರಣದ ಕತ್ತರುಗಳು ನಿಮಗೆ ನಗ್ನೀಕರಣದ ಕತ್ತರುಗಳು ಅಂದರೆ ವಿದ್ಯಾರ್ಥಿಗಳೇ ನಗ್ನೀಕರಣ ಅಂದರೆ ಗೊತ್ತು ನಗ್ನೀಕರಣ ಅಂದರೆ ನಗ್ನಗೊಳಿಸು ಅಥವಾ ನಾಶಗೊಳಿಸು ಸವೆಸು ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳೇ ನಗ್ನೀಕರಣ ಅಂತ ಕರಿತೀವಿ ಈ ಒಂದು ನಗ್ನೀಕರಣದ ಕತ್ರುಗಳಲ್ಲಿ ನಾವು ಪ್ರಮುಖವಾಗಿ ಗಾಳಿ ಮಳೆ ಹಿಮ ಮತ್ತೆ ಸಮುದ್ರದ ಅಲೆಗಳು ಇವುಗಳೆಲ್ಲವನ್ನು ನಾವು ಪ್ರಮುಖವಾಗಿ ನಗ್ನೀಕರಣದ ಕತ್ರುಗಳು ಅಂತ ಕರಿತೀವಿ ಈ ಒಂದು ನಗ್ನೀಕರಣದ ಕತ್ರುಗಳಿಂದಾಗಿ ವಿದ್ಯಾರ್ಥಿಗಳೇ ಸವೆತಕ್ಕೆ ಒಳಗಾಗಿ ಏನಾಗಿದೆ ಅಂದರೆ ಈ ಒಂದು ಪರ್ವತಗಳು ಹಳಿದು ಉಳಿದು ಅವಶೇಷ ಪರ್ವತಗಳಾಗಿದೆ ಅಂದ್ರೆ ತುಂಬ ಅದರ ಮೇಲೆ ಈಗ ಅದು ಎತ್ತರವಾಗಿರುತ್ತೆ ಆ ಎತ್ತರವಾದಂತಹ ಪರ್ವತ ಏನಾಗುತ್ತೆ ಅಂದರೆ ದಿನನಿತ್ಯ ಗಾಳಿಯ ಕಾರ್ಯಾಚರಣೆ ಮಳೆ ಬೀಳುವಂಥದ್ದು ಮತ್ತೆ ಹಿಮ ಇವುಗಳಿಂದಾಗಿ ಏನಾಗುತ್ತೆ ಅಂದ್ರೆ ಅದು ಸವೆತ್ತಕ್ಕೆ ಈಡಾಗಿ ಇನ್ನು ಸ್ವಲ್ಪ ಅಳಿದು ಉಳಿದಿರುತ್ತಲ್ಲ ಅದನ್ನ ಅವಶೇಷ ಪರ್ವತಗಳು ಅಂತ ಕರಿತೀವಿ ಇವು ಈಗ ಅವಶೇಷ ಪರ್ವತಗಳಾಗಿ ಪರಿಣಮಿಸಿರುವಂಥದನ್ನ ಕಾಣ್ಬೋದು ಯಾವುದು ಅರಾವಳಿ ಪರ್ವತಗಳು ಇವು ವಿಶೇಷವಾಗಿ ವಿದ್ಯಾರ್ಥಿಗಳೇ ಬೆಣಚುಕಲ್ಲು ಮತ್ತೆ ಸೀಸ ಮತ್ತು ಸಿಸ್ಟ್ ಶಿಲೆಗಳಿಂದ ರಚನೆಯಾಗಿವೆ ಇಲ್ಲಿ ಕಂಡು ಬರುವಂತಹ ಪರ್ವತಗಳು ಬೆಣಚುಕಲ್ಲು ಬೆಣಚುಕಲ್ಲು ಒಂದು ಸ್ವಲ್ಪ ವೈಟ್ ಕಲರ್ ಇರುತ್ತೆ ಬೆಣಚುಕಲ್ಲು ಮತ್ತೆ ಸೀಸ ಮತ್ತೆ ಸಿಸ್ಟ್ ಶಿಲೆಗಳಿಂದ ರಚನೆ ಆಗಿರುವಂತದನ್ನ ಕಾಣ್ಬೋದು ವಿದ್ಯಾರ್ಥಿಗಳೇ ಈ ಶ್ರೇಣಿಗಳಲ್ಲಿ ಅದು ಅರಾವಳಿ ಪರ್ವತಗಳ ಶ್ರೇಣಿಗಳಲ್ಲಿ ಗುರು ಶಿಖರ ಇದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮೀಟರ್ ಅತ್ಯಂತ ಎತ್ತರವಾಗಿರುವಂತದ್ದು ಇದು ಈ ಒಂದು ಪರ್ವತದಲ್ಲಿ ಕಂಡು ಬರುವಂತಹ ಪ್ರಸಿದ್ಧ ಗಿರಿಧಾಮವಾಗಿರುವಂಥದನ್ನ ಕಾಣ್ಬೋದು ಅಥ್ ಅರಾವಳಿ ಪರ್ವತಗಳು ಈ ಶ್ರೇಣಿಗಳಲ್ಲೇ ಗುರು ಗುರುಶಿಖರ ಕಂಡು ಬರುವಂತ ಮತ್ತೆ ಈ ಒಂದು ಪರ್ವತದಲ್ಲಿರುವಂತಹ ಅಬ್ಬು ಪರ್ವತ ಅಂತ ಕರಿತೀವಿ ಅದು ಕೂಡ ಒಂದು ಪ್ರಸಿದ್ಧವಾದಂತಹ ಗಿರಿಧಾಮವಾಗಿದೆ ಅದು ಅರಾವಳಿ ಪರ್ವತಗಳಲ್ಲೇ ಕಂಡು ಬರುವಂತದನ್ನ ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಎರಡನೇದು ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಎರಡನೇದಾಗಿ ವಿಧ್ಯಾಂ ಪರ್ವತಗಳು ನರ್ಮದಾ ನದಿಯ ಎತ್ತರದ ಸಾರಿ ನರ್ಮದ ನದಿಯ ಉತ್ತರದ ದಂಡೆಗೆ ಹೊಂದಿಕೊಂಡಂತೆ ಪೂರ್ವ ಪಶ್ಚಿಮವಾಗಿ ಅಬ್ಬಿರುವಂತಹ ಪರ್ವತ ಸರಣಿಗಳನ್ನು ವಿಧ್ಯಾ ಪರ್ವತಗಳು ಅಂತ ಕರೀತಾರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ನರ್ಮದ ನದಿಯ ಉತ್ತರದ ದಂಡೆಗೆ ಹೊಂದಿಕೊಂಡಂತೆ ಪೂರ್ವ ಪಶ್ಚಿಮವಾಗಿ ಅಬ್ಬಿರುವಂತಹ ಪರ್ವತ ಸರಣಿಗಳನ್ನು ವಿಧ್ಯಾ ಪರ್ವತಗಳು ಅನ್ನ ಕರೀತಾರೆ ಇವು ವಿದ್ಯಾರ್ಥಿಗಳೇ ಸುಮಾರು ಸಾವಿರದ ಇನ್ನೂರು ಕಿಲೋಮೀಟರ್ ದೂರ ದೂರದಲ್ಲಿ ದೂರದ ಗಳಷ್ಟು ಕಾಣ್ಬೋದು ಆರ್ನೂರು ಮೀಟರ್ಗಳಿಗಿಂತಲೂ ಕೂಡ ಕಡಿಮೆ ಎತ್ತರವುಳ್ಳವಾಗಿವೆ ಮತ್ತು ಇವುಗಳ ಭಾಗ ಇವುಗಳ ದಕ್ಷಿಣ ಭಾಗವು ವಿದ್ಯಾರ್ಥಿಗಳೇ ಕಡಿದಾದಂತಹ ಇಳಿಜಾರನ್ನು ಹೊಂದಿರುವಂಥದನ್ನ ಕಾಣ್ಬೋದು ವಿದ್ಯಾರ್ಥಿಗಳೇ ಬೆಟ್ಟದ ಮುಂಚಾಂಚುವಿನಂತೆ ಗೋಚರಿಸುವಂತಹ ಈ ವಿಂಧ್ಯಾ ಪರ್ವತಗಳು ಇವು ಮರಳು ಶಿಲೆ ಮತ್ತೆ ರೇವೆಗಲ್ಲುಗಳಿಂದ ರಚನೆ ಆಗಿರುವಂಥದನ್ನ ಕಾಣ್ಬೋದು ಇವುಗಳ ಪೂರ್ವ ಭಾಗವನ್ನ ವಿದ್ಯಾರ್ಥಿಗಳೇ ಆ ದಕ್ಷಿಣದ ಭಾಗವನ್ನ ಇವುಗಳ ಪೂರ್ವ ಭಾಗವನ್ನ ವಿದ್ಯಾರ್ಥಿಗಳೇ ಸಾರಿ ಇವುಗಳ ಪೂರ್ವ ಭಾಗದಲ್ಲೂ ಕೂಡ ಕೈಮೂರ್ ಬೆಟ್ಟಗಳು ಕಂಡು ಬರುವಂತದನ್ನ ಕಾಣ್ಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟು ಸಾತ್ಪುರ ಪರ್ವತಗಳು ಸಾತ್ಪುರ ಎಂದರೆ ಜೋಳು ಪರ್ವತಗಳೆಂದರ್ಥ ಸಾತ್ಪುರ ಅಂದ್ರೆ ವಿದ್ಯಾರ್ಥಿಗಳೇ ಜೋಳು ಪದ್ ಪರ್ವತಗಳು ಅಂತ ಅರ್ಥವನ್ನ ಕೊಡುತ್ತೆ ಇವು ವಿಂದ್ಯಾ ಪರ್ವತಗಳ ದಕ್ಷಿಣಕ್ಕೆ ಮತ್ತು ಅವುಗಳಿಗೆ ಸಮಾನಾಂತರವಾಗಿ ನರ್ಮದ ಮತ್ತು ತಪತಿ ನದಿಗಳ ನಡುವೆ ಹದ್ಬಿರುವಂತದನ್ನ ಕಾಣ್ಬೋದು ಸುಮಾರು ಆರ್ನೂರ ರಿಂದ ಒಂಬತ್ತು ಮೀಟರ್ ಒಂಬೈನೂರು ಆರ್ನೂರರಿಂದ ಒಂಬೈನೂರು ಮೀಟರ್ಗಳಷ್ಟು ಎತ್ತರವಾಗಿದ್ದು ವಿದ್ಯಾರ್ಥಿಗಳೇ ಒಂಬೈನೂರು ಕಿಲೋಮೀಟರ್ಗಳಷ್ಟು ದೂರ ಅಬ್ಬಿರುವಂಥದನ್ನ ಕಾಣ್ಬೋದು ಇವುಗಳ ಪೂರ್ವ ಭಾಗವನ್ನು ಮೈಕಲ್ ಬೆಟ್ಟಗಳೆಂದು ಮೈಕಲ್ ಸರಣಿ ಅಂತ ಕರಿತೀವಲ್ಲ ಆ ಥರ ಮೈಕಲ್ ಬೆಟ್ಟಗಳೆಂದು ಕರೆಯುವಂಥದನ್ನ ಕಾಣ್ಬೋದು ವಿದ್ಯಾರ್ಥಿಗಳೇ ಈ ಒಂದು ಸಾತ್ಪುರ ಪರ್ವತಗಳು ಬಸಲ್ ಶಿಲೆಗಳಿಂದ ರಚನೆಯಾಗಿವೆ ಮತ್ತೆ ಈ ಒಂದು ಇಲ್ಲಿ ಒಂದು ದೂಪ್ಗರ್ ಅಂತ ಒಂದು ಶಿಖರ ಕಂಡು ಬರುತ್ತೆ ಆ ಒಂದು ಶಿಖರವು ಈ ಶ್ರೇಣಿಯ ಅತ್ಯಂತ ಎತ್ತರವಾದಂತಹ ಭಾಗವಾಗಿರುವಂತದನ್ನ ಕಾಣ್ಬೋದು ವಿದ್ಯಾರ್ಥಿಗಳೇ ಇವುಗಳಲ್ಲಿ ಮೇಲ್ಕಂಡ ಏಳದ್ನಲ್ಲ ಯಾವುದು ಅರಾವಳಿ ಪರ್ವತ ವಿಂಧ್ಯಾ ಪರ್ವತ ಮತ್ತೆ ಸಾತ್ಪುರ ಪರ್ವತ ಈ ಪರ್ವತಗಳಲ್ಲಿ ಅಹ್ ಈ ಇವುಗಳಲ್ಲದೆ ಆಯ್ತಾ ಇಲ್ಲಿ ಛತ್ತೀಸ್ಗರ್ ಮೈದಾನ ಮತ್ತು ಬೂದಲ್ ಬೂದಲ್ ಖಂಡ ಇವು ಪ್ರಸ್ಥಭೂಮಿ ಮತ್ತೆ ಚೋಟಾ ನಾಗಪುರ ಪ್ರಸ್ಥಭೂಮಿ ರಾಜ್ಮಹಲ್ ಬೆಟ್ಟಗಳು ಮುಂತಾದವು ಕೂಡ ಈಶಾನ್ಯ ಭಾಗದಲ್ಲಿ ಕಂಡುಬರುವಂಥದನ್ನ ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಪಶ್ಚಿಮ ಘಟ್ಟಗಳು ಇವುಗಳನ್ನು ಸಹ್ಯಾದ್ರಿ ಅಂತಲೂ ಕೂಡ ಕರೆಯುವಂಥದನ್ನ ಕಾಣ್ಬೋದು ಇವು ವಿದ್ಯಾರ್ಥಿಗಳೇ ತಪಾತಿ ನದಿ ಕಣಿವೆಯಿಂದ ಕನ್ಯಾಕುಮಾರಿವರೆಗೂ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಸಾವಿರದ ಆರು ಸಾವಿರದ ಆರುನೂರು ಕಿಲೋಮೀಟರ್ಗಳು ಹಬ್ಬಿರುವಂಥದ್ದನ್ನು ಕಾಣ್ಬೋದು ಇವುಗಳ ಸರಾಸರಿ ಎತ್ತರ ಸಾವಿರದ ಇನ್ನೂರು ಮೀಟರ್ಗಳು ಆದರೆ ಕೆಲವು ಶಿಖರಗಳು ಸಾವಿರದ ಐನೂರು ಮೀಟರ್ಗಳಿಗಿಂತಲೂ ಎತ್ತರವಾಗಿವೆ ಇವು ಅವಿಚ್ಛಿನ್ನವಾಗಿದ್ದು ಇವುಗಳ ಪಶ್ಚಿಮ ಭಾಗವು ಬಸಾಳ್ ಶಿಲೆಗಳಿಂದ ಮತ್ತು ದಕ್ಷಿಣ ಭಾಗವು ಗ್ರಾನೈಟ್ ಸೀಸಾ ಮತ್ತು ಸಿಸ್ಟ್ ಶಿಲೆಗಳಿಂದ ರಚನೆಯಾಗಿರೋಂಥದನ್ನು ಕಾಣ್ಬೋದು ಈ ಘಟ್ಟಗಳ ಸಾಲಿನ ಮಧ್ಯೆ ಕೆಲವು ಪರ್ವತ ಘಾಟಿಗಳು ಮತ್ತು ವಿದ್ಯಾರ್ಥಿಗಳೇ ತೀರ ಪ್ರದೇಶ ಒಳನಾಡುಗಳನ್ನು ಸಂಪರ್ಕಿಸಲು ಸಂಪರ್ಕಿಸಲು ನೆರವಾಗುವಂಥದನ್ನ ಕಾಣ್ಬೋದು ಪಶ್ಚಿಮ ಘಟ್ಟಗಳ ವಿದ್ಯಾರ್ಥಿಗಳೇ ನೀಲಗಿರಿಯಲ್ಲಿ ಪೂರ್ವ ಘಟ್ಟಗಳನ್ನು ಸಂಧಿಸುತ್ತವೆ ನೀಲಗಿರಿ ಸರಣಿಯಲ್ಲಿರುವಂತಹ ದೊಡ್ಡ ಬೆಟ್ಟವು ಇಲ್ಲಿನ ಎತ್ತರವಾದಂತಹ ಒಂದು ಪ್ರಸೆ ಪ್ರಸಿದ್ಧವಾದಂತಹ ಪ್ರದೇಶ ಊಟಿ ಎಂದೇ ಪ್ರಸಿದ್ಧವಾದಂತಹ ಉದಕ ಮಂಡಲ ದಕ್ಷಿಣ ಭಾರತದ ಪ್ರಸಿದ್ಧ ಗಿರಿಧಾಮವಾಗಿರುವಂಥದನ್ನ ಕಾಣ್ಬೋದು ಮತ್ತೆ ಬಾಲ್ಘಾಟ್ ತಗ್ಗು ಪಾಲ್ಘಾಟ್ ತಗ್ಗು ಮತ್ತೆ ಪಶ್ಚಿಮ ಘಟ್ಟಗಳ ಅವಿಚ್ಛಿನ್ನತೆಗೆ ಭಂಗವನ್ನುಂಟು ಮಾಡಿರುವಂಥದನ್ನ ಕಾಣ್ಬೋದು ಇದರಿಂದ ವಿದ್ಯಾರ್ಥಿಗಳೇ ದಕ್ಷಿಣಕ್ಕೆ ಪಶ್ಚಿಮ ಘಟ್ಟಗಳು ಪ್ರತ್ಯೇಕ ಸರಣಿಗಳಾಗಿ ಪ್ರತ್ಯೇಕ ಸರಣಿಗಳಾಗಿ ಮುಂದುವರಿಯುವಂಥದನ್ನ ಕಾಣ್ಬೋದು ಇಲ್ಲಿ ಮೂರು ಶ್ರೇಣಿಗಳನ್ನು ನಾವು ಕಾಣ್ತೀವಿ ಅಣ್ಣಮಲೈ ಪಳನಿ ಮತ್ತು ಅಣ್ಣೈಮಲೈ ಸರಣಿಯಲ್ಲಿರುವಂತಹ ಅಣ್ಣೈಮುಖಿ ಎಂಬ ಶಿಖರವು ದಕ್ಷಿಣ ಭಾರತದಲ್ಲೇ ಎತ್ತರವಾದುದು ಪಶ್ಚಿಮ ಘಟ್ಟಗಳ ಇನ್ನಿತರ ಎತ್ತರವಾದಂತಹ ಶಿಖರಗಳು ಯಾವ್ಯಾವುದು ಅಂದರೆ ಕುದುರೆಮುಖ ಪುಷ್ಪಗಿರಿ ಇವು ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಇನ್ನಿತರ ಎತ್ತರವಾದಂತಹ ಭಾಗಗಳಾಗಿರುವಂಥದ್ದನ್ನು ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಪೂರ್ವ ಘಟ್ಟಗಳು ಇವೆಲ್ಲವೂ ಕೂಡ ಪರ್ಯಾಯ ಪ್ರಸ್ಥಭೂಮಿ ನೆನಪಿರಲಿ ಅರ್ಥ ಆಯ್ತಾ ಈಗ ಪೂರ್ವಘಟ್ಟಗಳು ಇವು ವಿದ್ಯಾರ್ಥಿಗಳೇ ಮಹಾನದಿ ಕಣಿವೆಯಿಂದ ಪ್ರಾರಂಭಗೊಂಡು ದಕ್ಷಿಣಾಭಿಮುಖವಾಗಿ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ನೀಲಗಿರಿಯವರೆಗೂ ಹಬ್ಬಿರುವಂಥದನ್ನು ಕಾಣ್ಬೋದು ಇವುಗಳನ್ನು ಪೂರ್ವ ಘಟ್ಟಗಳು ಅಂತ ಕರಿತೀವಿ ನೀಲಗಿರಿ ಬಳಿ ಪಶ್ಚಿಮ ಘಟ್ಟಗಳನ್ನು ಸೇರುತ್ತವೆ ಇವು ಸುಮಾರು ವಿದ್ಯಾರ್ಥಿಗಳೇ ಎಂಟುನೂರು ಕಿಲೋಮೀಟರ್ ದೂರ ಹರಡಿದ್ದು ಸಾವಿರದ ನೂರು ಮೀಟರ್ ಸರಾಸರಿ ಎತ್ತರವನ್ನು ಹೊಂದಿದೆ ವಿದ್ಯಾರ್ಥಿಗಳೇ ಮಹೇಂದ್ರಗಿರಿ ಈ ಘಟ್ಟಗಳಲ್ಲೇ ಎತ್ತರವಾದಂತಹ ಬೆಟ್ಟವಾಗಿದೆ ಪಶ್ಚಿಮ ಘಟ್ಟಗಳಂತೆ ಪೂರ್ವ ಘಟ್ಟಗಳು ಕೂಡ ಅವಿಚ್ಛಿನ್ನ ಸರಣಿಗಳಲ್ಲಿ ಬದಲಾಗಿ ಅವು ಅನೇಕ ನದಿ ಕಣಿವೆಗಳಿಂದ ಬೇರ್ಪಟ್ಟಿದೆ ಇವು ಬಹುವಾಗಿ ವಿದ್ಯಾರ್ಥಿಗಳೇ ಬೆಣಚು ಮತ್ತು ಒಳಪು ಕಲ್ಲುಗಳಿಂದ ರಚಿತವಾಗಿರದನ್ನ ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ದಖನ್ ಪ್ರಸ್ಥಭೂಮಿ ಇದು ಪುರಾತನ ಗಟ್ಟಿ ಶಿಲೆಗಳಿಂದ ರಚನೆಯಾದಂತಹ ಪೀಠಭೂಮಿಯಾಗಿರುವಂಥದನ್ನು ಕಾಣ್ಬೋದು ಸುತ್ತಲೂ ಅನೇಕ ಪರ್ವತಗಳು ಮತ್ತು ಬೆಟ್ಟಗಳಿಂದ ಸುತ್ತುವರೆದಿದೆ ಉದಾಹರಣೆಗೆ ಅರಾವಳಿ ವಿಂಧ್ಯ ಸಾತ್ಪುರ ಮೈಕಲ್ ಇವು ಉತ್ತರದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಬೆಟ್ಟಗಳಾಗಿರುವಂಥದನ್ನು ಕಾಣ್ಬೋದು ಪಶ್ಚಿಮದಲ್ಲಿ ವಿದ್ಯಾರ್ಥಿಗಳೇ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಭಾಗದಲ್ಲಿ ಪೂರ್ವ ಘಟ್ಟಗಳು ಮತ್ತು ದಕ್ಷಿಣದಲ್ಲಿ ನೀಲಗಿರಿ ಬೆಟ್ಟಗಳು ಇದರ ಪಶ್ಚಿಮ ಭಾಗವು ಒಂಬೈನೂರು ಮೀಟರ್ ಮತ್ತು ಪೂರ್ವ ಭಾಗವು ಮುನ್ನೂರು ಮೀಟರ್ಗಳಷ್ಟು ಎತ್ತರವಾಗಿ ಕಂಡುಬರುವಂಥದನ್ನು ಕಾಣ್ಬೋದು ಇದರಿಂದ ವಿದ್ಯಾರ್ಥಿಗಳೇ ಪ್ರಸ್ಥಭೂಮಿ ಪೂರ್ವದ ಕಡೆಗೆ ಇಳಿಜಾರಾಗಿರುವುದರಿಂದ ವ್ಯಕ್ ಇಳಿಜಾರಾಗುವುದು ವ್ಯಕ್ತವಾಗುವಂಥದನ್ನು ಕಾಣ್ಬೋದು ಇದು ತ್ರಿಕೋನಾಕವ ತ್ರಿಕೋನಾಕೃತಿಯಲ್ಲಿ ಮತ್ತು ಅಗ್ನಿಶಿಲೆ ಮತ್ತು ರೂಪಾಂತರ ಶಿಲೆಗಳಿಂದ ರಚನೆಯಾಗಿರುವಂಥದನ್ನ ಕಾಣ್ಬೋದು ಸುಲಭವಾಗಿ ನಗ್ನೀಕರಣಕ್ಕೆ ತುತ್ತಾಗುವುದಿಲ್ಲ ಅಂದರೆ ನಗ್ನೀಕರಣದ ಕತ್ರುಗಳಿಗೆ ಏನಾಗುತ್ತೆ ಅಂದರೆ ಈ ಒಂದು ಬೆಟ್ಟಗಳು ಬೇಗ ತುತ್ತಾಗುವುದಿಲ್ಲ ಈ ಪ್ರಸ್ಥಭೂಮಿಯನ್ನು ಮಹಾರಾಷ್ಟ್ರ ಪ್ರಸ್ಥಭೂಮಿ ತೆಲಂಗಾಣ ಪ್ರಸ್ಥಭೂಮಿ ಕರ್ನಾಟಕ ಪ್ರಸ್ಥಭೂಮಿ ಎಂದು ವಿಂಗಡಿಸಿರುವಂಥದನ್ನು ಕಾಣ್ಬೋದು ಇದು ವಿದ್ಯಾರ್ಥಿಗಳೇ ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರ್ನಾಟಕದಲ್ಲಿ ಕಂಡುಬರು ಸಾರಿ ಭಾರತದಲ್ಲಿ ಕಂಡುಬರುವಂತಹ ಪರ್ಯಾಯ ಪರ್ಯಾಯ ಪ್ರಸ್ಥಭೂಮಿಗಳನ್ನು ಕುರಿತು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಪ್ರಾಮುಖ್ಯತೆ ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಮಹತ್ವ ಅಥವಾ ಉಪಯೋಗ ಯಾವ ಥರನಾದರೂ ಕೇಳ್ಬೋದು ನೀವು ಆನ್ಸರ್ ಮಾತ್ರ ಇದನ್ನೇ ಬರೀಬೇಕು ಅದರಲ್ಲಿ ವಿದ್ಯಾರ್ಥಿಗಳೇ ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಮೊದಲನೇದು ಪರ್ಯಾಯ ಪ್ರಸ್ಥಭೂಮಿಯು ಶಿಲೆಗಳು ಮತ್ತೆ ವಿವಿಧ ವಿವಿಧ ಖನಿಜ ನಿಕ್ಷೇಪಗಳನ್ನು ಹೊಂದಿವೆ ಹೌದು ವಿದ್ಯಾರ್ಥಿಗಳೇ ಪ್ರತಿಯೊಂದು ಪ್ರಸ್ಥಭೂಮಿಗಳು ಕೂಡ ನಮಗೆ ನಿಮ್ ಗೊತ್ತು ನಮಗೆ ಅತಿ ಹೆಚ್ಚಾಗಿ ಹೇರಳವಾಗಿ ಏನಾಗುತ್ತೆ ಅಂದ್ರೆ ಖನಿಜ ಸಂಪನ್ಮೂಲಗಳು ದೊರ ದೊರೆಯುವಂಥದ್ದು ಭೂಮಿಯಲ್ಲಿ ದೊರೆಯುತ್ತೆ ಆದರೆ ಎಲ್ಲಿ ಪರ್ವತ ಪ್ರದೇಶ ಮತ್ತೆ ಕಣಿವೆ ಬೆಟ್ಟ ಗುಡ್ಡಗಳಿರುತ್ತೋ ಅಲ್ಲಿ ಅತಿ ಹೆಚ್ಚಾಗಿ ನಮಗೆ ಖನಿಜ ಸಂಪನ್ಮೂಲಗಳು ಸಿಗುವಂಥದ್ದನ್ನು ಕಾಣ್ಬೋದು ಅದರಿಂದ ಈ ಒಂದು ಪರ್ಯಾಯ ಪ್ರಸ್ತ ಭೂಮಿಗಳು ಕೂಡ ವಿದ್ಯಾರ್ಥಿಗಳೇ ಶಿಲೆಗಳು ಮತ್ತು ವಿವಿಧ ಖನಿಜ ನಿಕ್ಷೇಪಗಳನ್ನು ಹೊಂದಿರುವಂಥದನ್ನ ಕಾಣ್ಬೋದು ಹೀಗಾಗಿ ಈ ಪ್ರಾಕೃತಿಕ ಭಾಗವು ಖನಿಜಗಳ ಉಗ್ರಣ ಎನಿಸಿಕೊಂಡಿದೆ ಅದರಿಂದ ವಿದ್ಯಾರ್ಥಿಗಳೇ ಈ ಒಂದು ಪರಿ ಪ್ರಸ್ಥಭೂಮಿ ಪ್ರಾಕೃತಿಕ ವಿಭಾಗವನ್ನು ಎಂತ ಕರೀತಾರೆ ಅಂದ್ರೆ ಖನಿಜಗಳ ಉಗ್ರಹಣ ಅಂತ ಕರೆಯುವಂತದನ್ನ ಕಾಣ್ಬೋದು ಉದಾಹರಣೆಗೆ ವಿದ್ಯಾರ್ಥಿಗಳೇ ಕಬ್ಬಿಣದಾದಿರು ಮ್ಯಾಂಗನೀಸ್ ತಾಮ್ರ ಚಿನ್ನ ಇವೆಲ್ಲ ವಿದ್ಯಾರ್ಥಿಗಳೇ ಇಂತಹ ಒಂದು ಖನಿಜ ನಿಕ್ಷೇಪಗಳನ್ನ ಹೊಂದಿರುವಂತದನ್ನ ಕಾಣ್ಬೋದು ಮತ್ತೆ ಕಬ್ಬಿಣದ ಇದೆಯಲ್ಲ ಅದು ಅತಿ ಹೆಚ್ಚಾಗಿ ಭೂಮಿಯಲ್ಲಿ ಸಿಗುವಂತಹ ಒಂದು ಖನಿಜ ನಿಕ್ಷೇಪವಾಗಿರುವಂಥದ್ದನ್ನು ಕಾಣ್ಬೋದು ಅರ್ಥ ಆಯ್ತಾ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಎರಡನೇದು ದೇಶದಲ್ಲಿ ಲಭ್ಯವಾಗುವಂತಹ ಗೊಂಡವಾನ ಕಲ್ಲಿದ್ದಲು ನಿಕ್ಷೇಪದ ತೊಂಬತ್ತೆಂಟು ಪರ್ಸೆಂಟ್ ಭಾಗವು ಇಲ್ಲಿಯೇ ಹಂಚಿಕೆ ಆಗಿರುವಂಥದ್ದನ್ನು ಕಾಣ್ಬೋದು ನಾವು ವಿದ್ಯಾರ್ಥಿಗಳೇ ಅತಿ ಹೆಚ್ಚಾಗಿ ಕಲ್ಲಿದ್ದಲು ಸಿಗುವಂತಹ ಪ್ರದೇಶವನ್ನು ಒಂದು ಗೊಂಡ್ವಾನ ಕಲ್ಲಿದ್ದಲಿನ ಪ್ರದೇಶ ಅಂತ ಒಂದು ವಿಧವಾಗಿ ವಿಂಗಡಣೆಯನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ ಅಂದರೆ ಅಲ್ಲಿ ಅತಿ ಹೆಚ್ಚಾಗಿ ಕಲ್ಲಿದ್ದಲು ದೊರೆಯುತ್ತೆ ಅಂತ ಆ ಒಂದು ಕಲ್ಲಿನ ನಿಕ್ಷೇಪದ ನಿಕ್ಷೇಪ ದೇಶದಲ್ಲೇ ಲಭ್ಯವಾಗುವಂತಹ ಗೊಂಡವಾನ ಕಲ್ಲಿದ ನಿಕ್ಷೇಪವು ತೊಂಬತ್ತೆಂಟು ವರ್ಷ ಭಾಗ ಇಲ್ಲಿನೇ ಈ ಪರ್ಯಾಯ ಪ್ರಸ್ತ ಭೂಮಿ ಭಾಗಗಳಲ್ಲಿ ಹಂಚಿಕೆಯಾಗಿರುವಂಥದನ್ನ ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮೂರನೇದಾಗಿ ಇಲ್ಲಿ ಹರಿಯುವಂತಹ ನದಿಗಳು ರಭಸ ಅಂದ್ರೆ ಇಳಿಜಾರಿಗನುಸಾರವಾಗಿ ಜಾರಿಗನುಸಾರವಾಗಿ ಅರಿಯುವುದರಿಂದ ಜಲಪಾತಗಳನ್ನು ಸೃಷ್ಟಿಸಿರುವಂಥದನ್ನ ಕಾಣ್ಬೋದು ಇಲ್ಲಿ ವಿದ್ಯಾರ್ಥಿಗಳೇ ಏನು ಬೆಟ್ ಅಂದ್ರೆ ಪ್ರಸ್ಥಭೂಮಿ ಅಂದರೆ ವಿದ್ಯಾರ್ಥಿಗಳೇ ಅತಿ ಎತ್ತರವಾದಂತಹ ಪ್ರದೇಶ ಅಲ್ಲ ಅತಿ ಎತ್ತರವಾಗಿದ್ದರೆ ಎಂಟುನೂರು ಮೀಟರ್ಗಿಂತ ಅತಿ ಹೆಚ್ಚು ಎತ್ತರವಾಗಿದೆ ಅದನ್ನು ಪರ್ವತ ಅಂತ ಕರಿತೀವಿ ಇವು ಕೂಡ ಪ್ರಸ್ಥಭೂಮಿಗಳು ಕೂಡ ಈಗ ಅರಾವಳಿ ಪರ್ವತಗಳು ಈ ಥರ ಬೆಟ್ಟ ಗುಟ್ಟಗಳಿಂದ ಕೂಡಿರೋದ್ರಿಂದ ಇವು ಅಲ್ಲಿ ನೀರು ಇಳಿಜಾರಿಗನುಸಾರವಾಗಿ ಅರಿಯುತ್ತೆ ಮತ್ತು ಅಳಿ ಇಳಿಜಾರಿಗನುಸಾರವಾಗಿ ನೀರು ಅರಿಯೋದ್ರಿಂದ ವಿದ್ಯಾರ್ಥಿಗಳೇ ಜಲಪಾತಗಳನ್ನು ಸೃಷ್ಟಿಸುವಂಥದನ್ನು ಕಾಣ್ಬೋದು ಜೊತೆಗೆ ಆ ಒಂದು ಜಲಪಾತಗಳಿಂದ ವಿದ್ಯಾರ್ಥಿಗಳೇ ಜಲವಿದ್ಯುಚ್ಛಕ್ತಿ ತಯಾರಿಕೆಗೆ ಹೆಚ್ಚು ಉಪಯುಕ್ತವಾಗಿರೋದನ್ನ ಕಾಣ್ಬೋದು ಏನೇ ಇಲ್ಲಿ ಕಂಡು ಬರುವಂತಹ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿಯುವಂತಹ ನೀರು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಈ ಒಂದು ಪ್ರಸ್ಥಭೂಮಿಯು ವಾಯುವ್ಯ ಭಾಗವು ವಿಶೇಷವಾಗಿ ಕಂಡು ಬರುವಂಥದನ್ನ ಕಾಣ್ಬೋದು ಅಂದರೆ ವಿದ್ಯಾರ್ಥಿಗಳೇ ಕಪ್ಪು ಅತ್ತಿ ಮಣ್ಣಿನಿಂದ ಆವೃತವಾಗಿದ್ದು ಅದು ಅತ್ತಿ ಬೇಸಾಯಕ್ಕೆ ಯೋಗ್ಯವಾಗಿದೆ ಪರ್ಯಾಯ ಪ್ರಸ್ಥ ಭೂಮಿಯ ವಾಯುವ್ಯ ಭಾಗದಲ್ಲಿ ಕಂಡುಬರುವಂತಹ ವಿಶೇಷವಾಗಿ ಕಪ್ಪು ಹತ್ತಿ ಮಣ್ಣಿನಿಂದ ನಿರ್ಮಿತವಾಗಿರೋ ಕಪ್ಪು ಹತ್ತಿ ಮಣ್ಣಿನಿಂದ ನಿರ್ಮಿತವಾಗಿರೋದ್ರಿಂದ ಅಂದರೆ ಕಪ್ಪು ಮಣ್ಣಿನಿಂದ ನಿರ್ಮಿತವಾಗಿರೋದ್ರಿಂದ ಅಲ್ಲಿ ಅತಿ ಹೆಚ್ಚಾಗಿ ಅತ್ತಿಯನ್ನು ಬೇಸಾಯಕ್ಕೆ ಹೆಚ್ಚು ಯೋಗ್ಯವಾಗಿರುವಂಥದ್ದನ್ನು ಕಾಣ್ಬೋದು ಅತ್ತಿ ಬೇಸಾಯಕ್ಕೆ ಹೆಚ್ಚು ಯೋಗ್ಯವಾಗಿರುವಂಥದ್ದನ್ನು ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಐದನೇದು ಎತ್ತರವಾದಂತಹ ಬೆಟ್ಟ ಗುಡ್ಡಗಳ ಇಳಿಜಾರುಗಳು ತೋಟದ ಬೆಳೆಗಳ ಸಾಗುವಳಿಗೆ ಯೋಗ್ಯವಾಗಿದೆ ಹೌದು ಅಲ್ವಾ ಎತ್ತರವಾದಂತಹ ಬೆಟ್ಟ ಗುಡ್ಡಗಳು ಮತ್ತು ಇಳಿಜಾರು ಅನುಸಾರವಾಗಿರುವಂತಹ ಪ್ರದೇಶ ತೋಟಗಾರಿಕಾ ಬೆಳೆಗಳಿಗೆ ಮತ್ತು ಸಾಗುವಳಿಗೆ ಹೆಚ್ಚು ಉಪಯೋಗಕಾರಿಯಾಗಿರೋವಂಥದ್ದನ್ನು ಕಾಣ್ಬೋದು ಉದಾಹರಣೆಗೆ ವಿದ್ಯಾರ್ಥಿಗಳೇ ಟೀನ ಬೆಳಿಬೇಕಂದರೆ ಕಾಫಿನ ಬೆಳಿಬೇಕು ಅಂದರೆ ಮತ್ತು ಯಾವ್ಯಾವುದು ನಾವು ತೋಟಗಾರಿಕೆ ಬೇಸಾಯ ಅಂತ ಕರಿತೀವಿ ಅವುಗಳನ್ನ ಬೆಳಿಬೇಕು ಅಂದರೆ ನೀವು ನೋಡಿ ಟೀ ಮತ್ತು ಕಾಫಿನ ಬೆಳೆಯುವಂಥ ಸಂದರ್ಭದಲ್ಲಿ ಆ ಒಂದು ಸಾಗುವಳಿ ಪ್ರದೇಶ ಹೆಂಗಿರಬೇಕು ಅಂದರೆ ಇಳಿಜಾರಿಗೆ ಅನುಸಾರವಾಗಿ ಇರಬೇಕು ಯಾಕೆಂದರೆ ಅವುಗಳ ಬುಡದಲ್ಲಿ ನೀರು ನಿಲ್ಲುವುದು ಆ ಒಂದು ಬೆಳೆಗೆ ಏನಾಗಿರುತ್ತೆ ಅಂದರೆ ಹಾನಿಕಾರಕವಾಗಿರುತ್ತೆ ಅದರಿಂದ ಈ ಒಂದು ಪ್ರಸ್ಥಭೂಮಿಯ ಭಾಗಗಳು ಅದಕ್ಕೆ ಅನುಕೂಲವಾಗಿರುವಂಥದನ್ನು ಕಾಣ್ಬೋದು ಏನು ಬೆಟ್ಟ ಗುಡ್ಡಗಳು ಇಳಿಜಾರಿಗನುಸಾರವಾಗಿ ಕಂಡುಬರೋದ್ರಿಂದ ತೋಟದ ಬೆಳೆಗಳಿಗೆ ಉಪಯುಕ್ತವಾಗಿರುವಂಥದನ್ನು ಕಾಣ್ಬೋದಾಗಿದೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಆರನೇದಾಗಿ ಪಶ್ಚಿಮ ಘಟ್ಟಗಳು ಸಮೃದ್ಧವಾದಂತಹ ಜೈವಿಕ ವೈವಿಧ್ಯತೆಯಿಂದ ಕೂಡಿದ್ದು ಜೀವಿ ಪರಿಸರ ಸಮತೋಲನದ ಮಹತ್ವದಿಂದ ಕೂಡಿದೆ ಹೌದು ನೀವು ನೋಡಿ ಹರಾವಳಿ ಪರ್ವತ ಸಾತ್ಪುರ ಬೆಟ್ಟಗಳು ಈ ಮತ್ತೆ ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳು ಅಂತೆಲ್ಲ ಹೇಳಿದ್ವಿ ಪ್ರಸ್ತ ಭೂಮಿಯನ್ನೇ ಹೇಳ್ಬೇಕಾದ್ರೆ ಅಲ್ಲೆಲ್ಲ ಕೂಡ ಏನಾಗಿದೆ ಅಂದರೆ ಜೈವಿಕ ವೈವಿಧ್ಯತೆಯ ತಾಣ ಜೈವಿಕ ವೈವಿಧ್ಯತೆ ಅಂದರೆ ವಿವಿಧ ರೀತಿಯಾದಂತಹ ಜೀವಿಗಳು ಮತ್ತೆ ಅಲ್ಲಿ ವಿವಿಧ ರೀತಿಯಾದಂತಹ ಸಸ್ಯವರ್ಗ ಇವೆಲ್ಲವೂ ಕೂಡ ಕಂಡುಬರುತ್ತೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಪ್ರಸ್ತ ಭೂಮಿಯ ಉನ್ನತ ಭಾಗಗಳು ದಟ್ಟವಾದ ಅರಣ್ಯಗಳಿಂದ ಆವೃತವಾಗಿದ್ದು ಬೆಲೆ ಬಾಳುವಂತಹ ಮರಮುಟ್ಟುಗಳನ್ನು ಪೂರೈಸುತ್ತವೆ ಜೊತೆಗೆ ವನ್ಯಜೀವಿಗಳಿಗೂ ಕೂಡ ಆಶ್ರಯವನ್ನು ನೀಡುತ್ತೆ ಹೌದು ವಿದ್ಯಾರ್ಥಿಗಳೇ ಅಂದರೆ ಅಲ್ಲಿ ಕಂಡು ಬರುವಂತಹ ಅರಣ್ಯ ದಟ್ಟನೆಯ ಅರಣ್ಯ ನೀವು ಬೆಟ್ಟ ಅಂದರೆ ನಮ್ಗೆ ಗೊತ್ತು ಅಲ್ಲಿ ಏನಾಗಿರುತ್ತೆ ಅಂದರೆ ದೊಡ್ಡ ದೊಡ್ಡ ಮರಗಳು ಬೆಳೆದಿರುತ್ತೆ ಮತ್ತು ನಾವು ನೋಡಿಲ್ದಿರಂತಹ ಹೊಸ ರೀತಿಯಂತಹ ಮರಗಳನ್ನ ನಾವು ನೋಡಿರಲ್ಲ ನಾವು ಸಾಮಾನ್ಯ ಯಾವಾಗಲೂ ಕೂಡ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಿರ್ತೀವಿ ನಾವು ನೋಡಿಲ್ದಿರಂತಹ ಮರಗಳನ್ನ ಅರಣ್ಯ ಭಾಗಗಳಲ್ಲಿ ನೋಡ್ತೀವಿ ಅದು ತಟ್ಟನೆಯ ಅರಣ್ಯ ಭಾಗಗಳಿಂದ ಕೂಡಿರೋದ್ರಿಂದ ವಿದ್ಯಾರ್ಥಿಗಳೇ ಅದು ಉನ್ನತವಾದಂತಹ ಏನಾಗುತ್ತೆ ಮತ್ತು ಬೆಲೆ ಬಾಳುವಂತಹ ಮರಗಳನ್ನು ನಮಗೆ ಒದಗಿಸಿ ಕೊಡುತ್ತೆ ಪೂರೈಕೆನ ಮಾಡುತ್ತೆ ಜೊತೆಗೆ ವನ್ಯ ಮೃಗಗಳಿಗೆ ಆಶ್ರಯವಾಗಿರುವಂಥದ್ದನ್ನು ಕಾಣ್ಬೋದು ನಿಮ್ಗೆ ಗೊತ್ತು ವನ್ಯ ಮೃಗಗಳ ಕಾಡು ಪ್ರಾಣಿಗಳಿಗೆ ಅದು ಆಶ್ರಯವಾಗಿರುವಂಥದನ್ನು ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಅನೇಕ ಗಿರಿಧಾಮಗಳು ಕಂಡು ಬರುವಂಥದನ್ನು ಕಾಣ್ಬೋದು ಈ ಒಂದು ಪ್ರಸ್ಥಭೂಮಿಯ ಭಾಗಗಳಲ್ಲಿ ವಿದ್ಯಾರ್ಥಿಗಳೇ ಅನೇಕ ರೀತಿಯಾದಂತಹ ಗಿರಿಧಾಮಗಳು ಕಂಡುಬರುತ್ತೆ ಅದರಲ್ಲಿ ನಮಗೆ ನಿಮಗೆ ಗೊತ್ತಿರೋ ಪ್ರಕಾರ ಊಟಿ ಕೊಡಗೇನೆ ಬಿಳಿಗಿರಿ ರಂಗನ ಬೆಟ್ಟ ಒಂದು ನಿಮಗೆ ಉತ್ತಮ ಉದಾಹರಣೆ ಅಂದರೆ ಚಾಮುಂಡಿ ಬೆಟ್ಟ ಮತ್ತು ಅದು ಬಿಳಿಗಿರಿ ರಂಗನ ಬೆಟ್ಟ ಇವೆಲ್ಲವೂ ಕೂಡ ಏನು ಪ್ರಸ್ಥಭೂಮಿ ಭಾಗಗಳಾಗಿರುವಂಥದ್ದನ್ನು ಕಾಣ್ಬೋದು ಅರ್ಥ ಆಯಿತಾ ವಿದ್ಯಾರ್ಥಿಗಳೇ ಇದು ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಏನು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರುವಂತಹ ಅರಾವಳಿ ಪರ್ವತಗಳು ಮತ್ತು ನೆಕ್ಸ್ಟು ಅರಾವಳಿ ಪರ್ವತಗಳು ವಿಂಧ್ಯಾ ಪರ್ವತಗಳು ಸಾತ್ಪುರ ಪರ್ವತಗಳು ಮತ್ತು ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳು ಅದರ ಜೊತೆಗೆ ವಿದ್ಯಾರ್ಥಿಗಳೇ ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ ಇಷ್ಟು ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸ್ಗೆ ಇಷ್ಟಿರಲಿ ವಿಡಿಯೋನ ಎಲ್ಲರೂ ನೋಡಿ ಅರ್ಥ ಆಯ್ತಾ ನಾನು ಚೆಕ್ ಮಾಡ್ತಿದ್ದೀನಿ ಎಲ್ರು ನೋಡ್ತೀನೇ ಇಲ್ಲ ಆದಷ್ಟು ನೋಡಿ ನೀವು ಯಾಕೆಂದರೆ ಅದೊಂದು ಸಲ ನನಗೆ ಗೊತ್ತಾಗುತ್ತೆ ಬಟ್ ಇಲ್ಲಿ ನಿಮಗೆ ನಿಮ್ಮದು ಆ ಕಡೆ ರೆಸ್ಪಾನ್ಸ್ ಇರೋಲ್ಲ ಮತ್ತು ಯಾವುದೇ ರೀತಿಯಾದಂಥ ನಾವು ಚಿತ್ರಗಳನ್ನಲ್ಲಿ ಬಿಡಿಸಿ ಕ್ಲಾಸ್ ಮಾಡೋಕ್ಕಾಗ್ತಿಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನೀವು ಸಲ ಕೇಳಿಸ್ಕೊಂಡಾಗ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಬೋದು ಅಲ್ವಾ ಆದಷ್ಟು ನೋಡಿ ಮತ್ತು ನಾನು ಇದಕ್ಕೆ ಸಂಬಂಧಿಸಿದಂತೆ ಅವತ್ತು ಒಂದು ನಿಮಗೆ ಯೂಟ್ಯೂಬ್ದು ಲಿಂಕ್ ಕಳಿಸಿದೆ ವಿದ್ಯಾರ್ಥಿಗಳೇ ನಿಮ್ಮ ವಾಟ್ಸಪ್ ಚಾನಲ್ ವಾಟ್ಸಪ್ ಗ್ರೂಪ್ಗೆ ಕಳಿಸ್ತೀನಿ ಅದನ್ನು ನೀವು ಆ ಒಂದು ಲಿಂಕ್ ಓಪನ್ ಮಾಡಿ ನೋಡಿ ಅಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಭಾರತದಲ್ಲಿ ಯಾವ ಭಾಗದಲ್ಲಿ ಪರ್ವತಗಳು ಹೆಚ್ಚಾಗಿ ಕಂಡುಬರುತ್ತೆ ಯಾವ ಭಾಗವನ್ನ ನಾವು ಮೈದಾನ ಪ್ರದೇಶ ಅಂತ ಕರಿತೀವಿ ಮತ್ತೆ ಯಾವ ಭಾಗದಲ್ಲಿ ಪರ್ಯಾಯ ಪ್ರಸ್ಥಭೂಮಿಗಳು ಕಂಡುಬರುತ್ತೆ ಅಲ್ಲಿ ಯಾವ್ಯಾವ ರಾಜ್ಯಗಳು ಕಂಡುಬರುತ್ತೆ ಪ್ರತಿಯೊಂದನ್ನು ನಿಖರವಾಗಿ ನೀಟಾಗಿ ಮಾಹಿತಿನ ಕೊಟ್ಟಿದ್ದಾರೆ ಆಯ್ತಾ ಅದರಿಂದ ವಿದ್ಯಾರ್ಥಿಗಳೇ ಅದನ್ನು ನೋಡಿ ಅರ್ಥ ಆಯ್ತಾ ಮತ್ತೆ ಇದಕ್ಕೆ ಫುಲ್ಲು ಸಂಬಂಧಿಸಿದಂತೆ ನೋಟ್ಸನ್ನು ಸೆಂಡ್ ಮಾಡಿದ್ದೀನಿ ಅದನ್ನು ಎಲ್ಲರೂ ಕೂಡ ಬರ್ಕೊಳ್ಳಿ ಅರ್ಥ ಆಯ್ತಾ ಏನಾದರೂ ಡೌಟ್ ಇದ್ರೆ ಫೋನ್ ಮಾಡಿ ಜಿ ಇ ಪೇಪರ್ ವಿದ್ಯಾರ್ಥಿಗಳು ಮತ್ತು ಸೆಕೆಂಡ್ ಇಯರ್ ಜಿಯೋಗ್ರಫಿ ಸ್ಟೂಡೆಂಟ್ಸು ಎರಡು ಇಬ್ಬರಿಗೂ ಕೂಡ ಒಂದೇ ರೀತಿಯಂತಹ ಸಿಲೆಬಸ್ ಇರೋದ್ರಿಂದ ಫಸ್ಟ್ ಚಾಪ್ಟರ್ನ ಇಬ್ಬರಿಗೂ ಕೂಡ ಒಂದೇ ಕ್ಲಾಸಲ್ಲಿ ಎರಡು ಸಾರಿ ಒಂದೇ ಕ್ಲಾಸ್ನ ಮಾಡಿ ವಿಡಿಯೋನ ಮಾಡಿ ಎರಡು ಕ್ಲಾಸ್ಗೂ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ಅರ್ಥ ಆಯ್ತು ಕೂಡ ಕನ್ಫ್ಯೂಸ್ ಆಗಬೇಡಿ ಯಾರು ಸೆಕೆಂಡ್ ಇಯರ್ ಜಿಯೋಗ್ರಫಿ ಸ್ಟೂಡೆಂಟ್ಸು ಮತ್ತೆ ತೃತೀಯ ಬಿ ಎ ಜಿ ಪೇಪರ್ ಸ್ಟೂಡೆಂಟ್ಸು ಕನ್ಫ್ಯೂಸ್ ಆಗ್ಬೇಡಿ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಾಕೃತಿಕ ವಿಭಾಗಗಳೇ ವಿಭಾಗಗಳಲ್ಲಿ ಮತ್ತೊಂದು ವಿಭಾಗ ಕರಾವಳಿ ಮೈದಾನ ಮತ್ತು ದ್ವೀಪಗಳು ಇದನ್ನ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ ಥ್ಯಾಂಕ್ ಯು